Real facts. ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಅವರಿಗೆ ಅರಬ್ ದೇಶ ಗೋಲ್ಡನ್ ವೀಸಾ ಕೊಟ್ಟು ಗೌರವಿಸಿದೆ. ಈ ಮೂಲಕ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ ಯುಎಇ ಇಂದ ಗೋಲ್ಡನ್ ವೀಸಾ ಪಡೆದ ಮೊದಲ ಕನ್ನಡಿಗ ಎಂಬ ಕೀರ್ತಿ ಕಿಚ್ಚಾ ಸುದೀಪ್ ಅವರದ್ದು. ಅಷ್ಟಕ್ಕೂ ಈ ಗೋಲ್ಡನ್ ವೀಸಾದ ಪ್ರಯೋಜನ ಏನಂದರೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಓದುವುದಕ್ಕಾಗಲಿ, ವ್ಯಾಪಾರ ಮಾಡುವುದಕ್ಕಾಗಲಿ, ಉದ್ಯೋಗ ಮಾಡುವುದಕ್ಕಾಗಲಿ ವೀಸಾ ಅತ್ಯವಶ್ಯಕ. ವೀಸಾ ಅಂದರೆ ಯಾವುದೇ ದೇಶವಾದರೂ ತನ್ನ ದೇಶದ ಒಳಗೆ ಬರುವ ಹೊರದೇಶದ ವ್ಯಕ್ತಿಗಳಿಗೆ ವ್ಯಾಸಂಗ, ಉದ್ಯೋಗ ಮತ್ತು ವ್ಯಾಪಾರ ಮಾಡೋದಕ್ಕೆ ತನ್ನದೇ ಆದ ವಿಭಿನ್ನ ಹಕ್ಕುಗಳನ್ನು ನೀಡುವ ಅಧಿಕೃತ ದಾಖಲೆಯಾಗಿದೆ. ವೀಸಾಗಳಲ್ಲಿ ಹಲವಾರು ಬಗೆಯ ವೀಸಾಗಳಿವೆ, ಅದರಲ್ಲಿ ಈ ಗೋಲ್ಡನ್ ವೀಸಾ ಕೂಡ ಒಂದು. ಇನ್ನು ಅರಬ್ ದೇಶದ ವಿಷಯಕ್ಕೆ ಬರೋದಾದರೆ, ಈ ದೇಶ ತನ್ನ ಆರ್ಥಿಕತೆಗೆ ಕೊಡುಗೆ ನೀಡುವಂತಹ ವಿಶೇಷ ವ್ಯಕ್ತಿಗಳಿಗೆ ನೀಡುವಂತಹ ದಾಖಲೆಯಾಗಿದ್ದು, ಇದರಿಂದ ವ್ಯಕ್ತಿಯು ಯಾವಾಗ ಬೇಕಾದರೂ ಅನುಮತಿ ಇಲ್ಲದೆ ಅರಬ್ ದೇಶವನ್ನು ಪ್ರವೇಶ ಮಾಡಬಹುದು ಹಾಗೂ ಎಜುಕೇಷನ್, ಜಾಬ್, ಬಿಸ್ನೆಸ್ ಹೀಗೆ ಮುಂತಾದ ಕಾರ್ಯಗಳಿಗೆ ಸರ್ಕಾರದ ಅನುಮತಿ ಪಡೆಯುವ ಅವಶ್ಯಕತೆ ಬರೋದಿಲ್ಲ. ಈ ವೀಸಾ 10 ವರ್ಷಗಳ ಅವಧಿಯನ್ನು ಹೊಂದಿರುತ್ತೆ. ಕೇವಲ ಭಾರತೀಯರಿಗಲ್ಲದೆ ವಿಶ್ವದಾದ್ಯಂತ 40ಕ್ಕೂ ಹೆಚ್ಚು ಸೆಲೆಬ್ರಿಟಿಗಳಿಗೆ ಯುಎಇ ಗೋಲ್ಡನ್ ವೀಸಾನ ನೀಡಿದೆ. ಅಂದರೆ ವಿಶ್ವದ 40 ಸೆಲೆಬ್ರಿಟಿಗಳಲ್ಲಿ ನಮ್ಮ ಕಿಚ್ಚಾ ಕೂಡ ಒಬ್ಬರು. ವಿಕ್ರಾಂತ್ ರೋಣ ಸಿನಿಮಾದ ಪ್ರಚಾರದ ವೇಳೆ ಕಿಚ್ಚಾ ಸುದೀಪ್ರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದ ಯುಎಇ ಈಗ ಗೋಲ್ಡನ್ ವೀಸಾ ನೀಡುವುದರೊಂದಿಗೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೋಲ್ಡನ್ ವೀಸಾ ಪಡೆದ ಮೊದಲ ಕನ್ನಡಿಗ ಎಂಬುದು ಹೆಮ್ಮೆಯ ವಿಷಯ. ಇನ್ನು ಭಾರತದ ಯಾವ ಯಾವ ಸೆಲೆಬ್ರಿಟಿಗಳು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಂತ ನೋಡೋದಾದರೆ, ಬಾಲಿವುಡ್ನ ಶಾರುಖ್ ಖಾನ್, ರಣವೀರ್ ಸಿಂಗ್, ಸಂಜಯ್ ದತ್, ಸೋನು ನಿಗಮ್, ದಕ್ಷಿಣದ ಮೋಹನ್ ಲಾಲ್, ಮಮ್ಮುಟ್ಟಿ, ಸುನೀಲ್ ಶೆಟ್ಟಿರವರುಗಳು ಕೂಡ ಈ ಗೌರವ ಸಂದಿದೆ. ಅಂದಹಾಗೆ ನಮ್ಮ ಕಿಚ್ಚಾ ಸುದೀಪ್ ರವರು ದುಬೈನಲ್ಲಿ ತಮ್ಮ ಪತ್ನಿಯ ಹೆಸರಿನಲ್ಲಿ ಉದ್ಯಮವನ್ನು ಶುರು ಮಾಡೋಕ್ಕೆ ನಿರ್ಧಾರ ಮಾಡಿದ್ದು, ನಮ್ಮ ಕನ್ನಡಿಗನ ಸಾಧನೆ ಹೀಗೆ ಯಶಸ್ವಿಯಾಗಿ ಸಾಗಲಿ ಎಂದು ಪ್ರಾರ್ಥಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.